ಹೆಸರು ವಿಜಯಲಕ್ಷ್ಮಿ ಸೆಂಟ್ರಲ್ ಕುಮಾರ್ ಅಂತ. ನಾನು 1998 ಪಾಸ್ ಔಟ್ ಆದೆ ಕಾಲೇಜಿಂದ. ನನ್ನ ಸ್ಪೆಷಲೈಸೇಷನ್ ಬಂದು ಪೇಂಟಿಂಗ್ ಆಗಿ ತೊಗೊಂಡಿದ್ದೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಪೇಂಟಿಂಗ್. ಇದು ಇದರಲ್ಲಿ ನಂದು ನನ್ನ ಲೈಫ್ನೇ ನಾನು ಪೇಂಟಿಂಗ್ ಮಾಡಿರೋದು. ನನ್ನದು ಒಂದು ಟಾಪಿಕ್ ತೊಗೊಂಡು ಮಾಡಿರೋದು. ದಿಸ್ ವಾಸ್ ಇನ್ ದ ಪೀರಿಯಡ್ ಆಫ್ ಟ್ರಾನ್ಸ್ಫಾರ್ಮೇಷನ್, ವೇರ್ ನಾನು ನನಗೋಸ್ಕರ ನಿಂತ್ಕೋಬೇಕು ಅನ್ನೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಈ ಪೇಂಟಿಂಗ್ ಮಾಡಿದ್ದು. ಅದರಿಂದನೇ ಲಾಟ್ ಆಫ್ ಫೈರಿಂಗ್ ಕೈಂಡ್ ಆಫ್ ಜಾಸ್ತಿ ಅಗ್ನಿದು ಕಲರ್ಸ್ ಜಾಸ್ತಿ ಇರೋದು. ಸೊ ಈ ಆ ಕೋಪ ಆಕ್ರೋಶದಿಂದ ನನಗೋಸ್ಕರ ನಿಂತ್ಕೋಬೇಕು ಅನ್ನೋ ಒಂದು ಪೀರಿಯಡಲ್ಲಿ ಮಾಡಿರೋದ್ರಿಂದ ದಿಸ್ ವಾಸ್ ಅ ಥಿಂಗ್ ವಿಚ್ ಇಸ್ ನ್ಯಾಚುರಲ್, ಒಂದು ಸಸಿ ಥರ. ಅದರಿಂದ ನಾನು ಹೊಸದಾಗೆ ಇನ್ನೊಂದು ಹೆಂಗ್ಸ್ ಆಗ್ತಾ ಇರೋದ್ರ, ವಿಮೆನ್ ಆಗ್ತಾ ಟ್ರಾನ್ಸ್ಫಾರ್ಮ್ ಆಗ್ತಾ ಇರೋದ್ರ ಇದನ್ನು ಮಾಡಿದ್ದು. ಈ ಗ್ರೇ ಏರಿಯಾಸ್ ಎಲ್ಲ ಬಂದುಬಿಟ್ಟು ಇದು ನಮ್ಮ ಸಮಾಜದಲ್ಲಿರೋ ಬೇರೆ ಹೆಂಗಸರು ಅವರೆಲ್ಲ ಒಂದು ಗಾಸಿಪ್ ಅನ್ನೋದು ನಡೀತಾ ಇರ್ತಲ್ಲ, ಸೊ ಅದರಿಂದ ಅವರೆಲ್ಲ ಗಾಸಿಪ್ ಅನ್ನೋದು ಮಾಡ್ತಾ ಇರೋದ್ರ ಅದನ್ನು ಗ್ರೇ ಏರಿಯಾಸ್ ಕೊಡ್ತಿರೋದು. ಇದನ್ನು ಈ ಪಾತ್ರೆ ಈ ಮಟ್ ಪಾಟ್ಸ್ ಎಲ್ಲ ಬಂದುಬಿಟ್ಟು ಎಂಟಿ ವೆಸಲ್ಸ್ ಲೈಕ್ ತುಂಬ ನಾಯ್ಸ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದರಿಂದ ತುಂಬ ಅದನ್ನು ಇಟ್ಟಿರೋರು ಅವರೆಲ್ಲ ಆ ಥರ ನಾಯ್ಸ್ ಮಾಡೋರು. ಆದರೆ ನಾನಾಗಿರ್ತೀನಿ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದೀನಿ. ಈಗ ಈ ಕೋರ್ಸ್ ಎಲ್ಲ ಆದಮೇಲೆ ನಾನು ಟೀಚರಾಗಿ ಕೆಲಸ ಮಾಡಿದೆ, ಆಮೇಲೆ ಗ್ರಾಫಿಕ್ ಡಿಸೈನರಾಗಿ ಕೆಲಸ ಮಾಡಿದೆ ನಾನು ಕೆಲವೊಂದು ಕಂಪ್ನೀಸಲ್ಲಿ. ಆಮೇಲೆ ದುಬೈಗೆ ಹೋಗಿ ಅಲ್ಲೂ ಟೀಚರಾಗಿ ಕೆಲಸ ಮಾಡಿ ಇಲ್ಲಿ ಬಂದು ಈಗ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀನಿ. ಎಕ್ಸಿಬಿಷನ್ ಫಸ್ಟ್ ಟೈಮ್ ಇದಕ್ಕಿಂತ ಬಿಫೋರ್ ಮಾಡಿದ್ದೀನಿ? ಇದಕ್ಕೆ ಮುಂಚೆನೂ ಎಕ್ಸಿಬಿಷನ್ಸ್ ಮಾಡಿದ್ದೀನಿ, ಗ್ರೂಪ್ ಶೋಸ್ ಮಾಡಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಬ್ರೇಕ್ ಇದು ಫಸ್ಟ್ ಟೈಮ್. ನಂದು ಇನ್ನೊಂದು ಶೋ ಇದೆ ಡಿಸೆಂಬರಲ್ಲಿ ಮಾಡ್ತಾ ಇದ್ದೀನಿ ಅದನ್ನು, ಅದು ಸೋಲೋ